ಸ್ನೇಹಿತರೆ, ಅಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಒಂದು ನೋಟಿಫಿಕೇಶನ್ ಇದೆ, ನೋಡ್ಬೋದು. ದಿನಾಂಕ ವಿಸ್ತರಣೆ ಪ್ರಕಟಣೆ ಅಂತ ಇದೆ. UGCET 2024ಕ್ಕೆ ನೋಂದಣಿ 30/3/2024 ಸಂಜೆ ಬೆಳಗ್ಗೆ 11:00 1/4/2024 ಏನು ಮಾಡಿದರೆ, UGCET ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ನೋಡ್ಬೋದು, ನಾನು ಡೀಟೇಲಾಗಿ ಓದಿರತ್ತೆ ನಿಮಗೆ. ದಿನಾಂಕ 18/4/2024 ಮತ್ತು 19/4/2024 ನಡೆಸುವ, ಅಂದರೆ UGCET ವಿದ್ಯಾರ್ಥಿಗಳನ್ನ ಎಕ್ಸಾಮ್ ನಡೆಸುವಂಥದ್ದು ಯಾವಾಗಂತ ಹೇಳಿದ್ರೆ 18/4/2024 ಮತ್ತು 19/4/2024 CET ಎಕ್ಸಾಮನ್ನು ನಡೆಸ್ತಾರೆ. ಪರೀಕ್ಷೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಪ್ರಾಧಿಕಾರವು ಹಲವು ಬಾರಿ ದಿನಾಂಕಗಳನ್ನು ವಿಸ್ತರಿಸಲಾಗಿತ್ತು. ಸಾಕಷ್ಟು ಬಾರಿ CET KSET ಅಪ್ಲಿಕೇಶನ್ ಹಾಕುವುದನ್ನು ಎಕ್ಸ್ಟೆಂಡ್ ಮಾಡಿದರು. ಆದರೂ ಇನ್ನೂ ಕೆಲವು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಮನವಿಯನ್ನು ಸಲ್ಲಿಸಿರುತ್ತಾರೆ. ಹೀಗಾಗಿ ಏನು ಅಂತ ಹೇಳಿದ್ರೆ, ದಿನಾಂಕ 30/3/2024 ಬೆಳಗ್ಗೆ 11:00 1/4/2024 ಸಂಜೆ 4:00 ಏನು ಅಂತ ಹೇಳಿದ್ರೆ, ನೋಂದಣಿ ಮಾಡಿ ಅರ್ಜಿ ಸಲ್ಲಿಸಲು ಆನ್ಲೈನ್ ಪೋರ್ಟಲ್ ತೆರೆಯಲಾಗುವುದು ಅಂತೇಳಿದರು. ಅಂದರೆ 30/3/2024 1/4/2024 ಮತ್ತೆ ಏನು ಮಾಡಿದ್ದಾನೆ, ಅಪ್ಲಿಕೇಶನ್ ಹಾಕಲಿಕ್ಕೆ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗೂ 1/4/2024 ರಾತ್ರಿ 8:00 ಶುಲ್ಕ ಪಾವತಿ ಮಾಡಲಿಕ್ಕೆ ಕೂಡ ಏನು ಮಾಡಿದ್ದಾರೆ, ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಲ್ಲಿಯವರೆಗೆ ಅರ್ಜಿ ಸಲ್ಲಿಸದೇ ಇರುವ ಅಭ್ಯರ್ಥಿಗಳು ಅಥವಾ ಅರ್ಜಿ ಸಲ್ಲಿಸುವಿಕೆಯನ್ನು ಪೂರ್ಣಗೊಳಿಸದೇ ಇರುವ ಅಥವಾ ಶುಲ್ಕ ಪಾವತಿಸದೇ ಇರುವ ಅಭ್ಯರ್ಥಿಗಳು ಈ ಮೇಲಿನ ದಿನಾಂಕಗಳಂದು ಅರ್ಜಿ ಸಲ್ಲಿಸಬಹುದಾಗಿದೆ ಹಾಗೂ ಶುಲ್ಕ ಪಾವತಿಸಬಹುದಾಗಿದೆ. ಈ ಮೇಲಿನ ದಿನಾಂಕಗಳಂದು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಬೆಂಗಳೂರು ಕೇಂದ್ರದಲ್ಲಿ ಮಾತ್ರ CET ಪರೀಕ್ಷೆ ಬರೆಯಲು ಅವಕಾಶ ಇರುತ್ತದೆ. ನೋಡಿ, ಈ ಮೇಲಿನ ಡೇಟ್ಗಳಲ್ಲಿ ಅಥವಾ 30 ಮತ್ತು 30 / 1/4/2024 ಒಳಗಾಗಿ ಏನು ಅರ್ಜಿ ಸಲ್ಲಿಸ್ತಾರಲ್ಲ, ಈಗ ಅವರು ಬೆಂಗಳೂರಲ್ಲಿ ಮಾತ್ರ ಎಕ್ಸಾಮ್ ಬರೆಯಬೇಕು ಅಂತ ಹೇಳಿದ್ದಾರೆ, ಅದನ್ನು ಗಮನದಲ್ಲಿಟ್ಕೊಳ್ಳಿ. CET 2024 ನೋಂದಣಿ, ಆನ್ಲೈನ್ ಅರ್ಜಿ ಸಲ್ಲಿಸುವುದು ಮತ್ತು ಅರ್ಹತಾ ಷರತ್ತುಗಳ ಹೆಚ್ಚಿನ ವಿವರಗಳಿಗಾಗಿ ಆನ್ಲೈನ್ ಪ್ರಾಧಿಕಾರದ ವೆಬ್ಸೈಟ್ ಅಂತ ಪ್ರಕಟಿಸಿರುವ ಅರ್ಜಿ ಸಲ್ಲಿಕೆ ಹಾಗೂ ಪರಿಶೀಲನೆಗೆ ಮಾಹಿತಿ ಪುಸ್ತಕ ದಿನಾಂಕ 9/1/2024 ಅಧಿಸೂಚನೆ ಓದಿಕೊಳ್ಳಲು ಸೂಚಿಸಿದೆ ಅಂತ. ಸ್ನೇಹಿತರೆ, ಇದೊಂದು ಕಡೆಯಿಂದ ಅಪ್ಡೇಟ್ ಆಗಿತ್ತು. KSET ದವರಿಗೆ ಅಪ್ಲಿಕೇಶನ್ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತೇನಾದರೂ ಅಪ್ಡೇಟ್ಸ್ ಇದ್ದರೆ ನಾನು ಖಂಡಿತವಾಗಿ ನಿಮಗೆ ತಿಳಿಸ್ತಾನೆ ಇರ್ತೀನಿ. ನಾವು ಮಾಡುವಂಥ ವೀಡಿಯೋಸು ನೋಟಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.